ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮದೇ ಆದ ಬೆಳಗಿನ ಕಿರಣ ಟಿವಿಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. BMTC ವಿದ್ಯಾರ್ಥಿ ಪಾಸು ಏನು ಹೊಸದಾಗಿ ಇಶ್ಯೂ ಮಾಡಲಿಕ್ಕೆ BMTC ಪ್ರಾರಂಭ ಮಾಡಿತು. ಅವತ್ತು ಇನ್ನು ಮೊದಲೇ ಬಾರಿಗೆ ಪ್ರೆಸ್ ಮೀಟನ್ನು ಕರೆದಿತ್ತು. ಅಂದಿನಿಂದ ಇಂದಿನವರೆಗೆ ಈ ನಿಮ್ಮ ಬೆಳಗಿನ ಕಿರಣ ಟಿವಿಯು ವಿದ್ಯಾರ್ಥಿಗಳ ಸಲುವಾಗಿ, ವಿದ್ಯಾರ್ಥಿಗಳಿಗೋಸ್ಕರವಾಗಿ ವಿವಿಧ ತೆರನಾದಂತಹ ಮಾಹಿತಿಗಳನ್ನು, BMTC ಪಾಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾವು ಅಪ್ಡೇಟನ್ನು ಕೊಡ್ತಾ ಬರ್ತಾ ಇದ್ದೀವಿ. ಅದರಂತೆ ವಿದ್ಯಾರ್ಥಿಗಳು ಸಹಿತ ಅದಕ್ಕೆ ಸ್ಪಂದಿಸಿ ತಮಗೆ ಕಂಡು ಬಂದಂಥ ತೊಂದರೆಗಳನ್ನು ನಮ್ಮ ಬೆಳಗಿನ ಕಿರಣ ಟಿವಿಗೆ ನೇರವಾಗಿ ಕರೆ ಮಾಡ್ತಾರೆ. ಯಾವುದೇ ಟೈಮನ್ನು ನೋಡೋದಿಲ್ಲ, ರಾತ್ರಿ ಹಗಲನ್ನು ನೋಡದೆ ಕರೆ ಮಾಡ್ತಾರೆ. ಆ ಕರೆಗೆ ನಾವು ಸ್ಪಂದಿಸಿ ಸಾಧ್ಯವಾದಷ್ಟು ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಸ್ನೇಹಿತರೆ, ಇಂದಿನವರೆಗೆ ಸಾವಿರಾರು ಕರೆಗಳು ನಮ್ಮ ಟಿವಿಗೆ ಬಂದಿದ್ದು. ಆ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಸಮಂಜಸವಾಗಿ ನಮಗೆ ತಿಳಿದಷ್ಟು, ಇಲಾಖೆಯು ನಮಗೆ ತಿಳಿಸಿದಷ್ಟು ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ವಿ. ನಮಗೆ ತಿಳಿದೇ ಇರದಿದ್ದರೆ ಇಲಾಖೆಯನ್ನು ಸಂಪರ್ಕಿಸಿ ಅವರಿಗೆ, ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಒದಗಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅದಂತೆ ಏನು ಈ BMTCU ವಿದ್ಯಾರ್ಥಿಗಳ ಪಾಸ್ಗಾಗಿ ಏನು ಹೊಸ ಕ್ರಮವನ್ನು ತೆಗೆದುಕೊಂಡು ಅದರಲ್ಲಿ ಅನೇಕ ಅಡೆತಡೆಗಳು ಅವರಿಗೆ ಕಾಣಬಂತ ಅಂತ ಕಾಣುತ್ತೆ. ಹೀಗಾಗಿ ಹೊಸ ಹೊಸ ಬದಲಾವಣೆಗಳು, ಇಂಪ್ಲಿಮೆಂಟ್ಗಳು ಕಾಣ್ತಾ ಬಂದಿವೆ. ಏನು ಪೋಸ್ಟ್ಗೆ ನಾವು ಈ BMTC ಸ್ಮಾರ್ಟ್ ಕಾರ್ಡನ್ನು ಕಳಿಸ್ತಾ ಇದ್ದೀವಿ ಅನ್ನೋದು ಏನಿತ್ತು, ಅದು ಈಗಾಗಲೇ ಇಂಪ್ಲಿಮೆಂಟ್ ಆಗಿತ್ತು. ಅನೇಕ ಸಾವಿರಾರು ವಿದ್ಯಾರ್ಥಿಗಳು ಸಹಿತ ಆ ಬಸ್ ಪಾಸು ಅವರಿಗೆ ಮನೆಗೆ ತಲುಪಿದೆ. ಆದರೆ ಈ ಯಾರಿಗೆ ತಲುಪಿಲ್ಲ ಅವರಿಗೆ ಮೆಜೆಸ್ಟಿಕ್ಕು ಮತ್ತು ಶಾಂತಿನಗರದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಸ್ಮಾರ್ಟ್ ಕಾರ್ಡ್ಗಳನ್ನು, BMTC ವಿದ್ಯಾರ್ಥಿ ಪಾಸ್ಗಳನ್ನು ಇಶ್ಯೂ ಮಾಡ್ತಾ ಇದೆ ಸ್ನೇಹಿತರೆ. ಅದರ ಕೆಲವು ಹಿಂದಿನ ವಿಡಿಯೋ ಕ್ಲಿಪ್ಗಳನ್ನು ತಾವು ನೋಡ್ತಾ ಇದ್ದೀರಿ. ಈ ಸಾವಿರಾರು ವಿದ್ಯಾರ್ಥಿಗಳು, ಸುಮಾರು 5,000-6,000 ವಿದ್ಯಾರ್ಥಿಗಳು ಈ ಮೆಜೆಸ್ಟಿಕ್ದಲ್ಲಿ ನಿನ್ನೆ ಇದ್ದುದು ಕಂಡು ಬಂತು ಸ್ನೇಹಿತರೆ. ನಾವು ಇಲ್ಲಿ ಮುಖ್ಯವಾಗಿ ಒಂದು ಅಂಶವನ್ನು ತಿಳಿಯಬೇಕಾಗಿರುವುದೇನೆಂದರೆ ವಿದ್ಯಾರ್ಥಿಗಳಾಗಲಿ ಅಥವಾ ಪಾಲಕರಾಗಲಿ ಆತಂಕ ಪಡುವಂತಹ ಯಾವುದೇ ವಿಷಯವಿಲ್ಲ. ಎಲ್ಲರಿಗೂ ಸಹಿತ ಅನುಕೂಲವಾಗುವ ರೀತಿಯಲ್ಲಿ BMTCU ಪಾಸನ್ನು ಇಶ್ಯೂ ಮಾಡ್ತಾ ಇದೆ. ಈ ತಿಂಗಳ ಅಂತ್ಯದವರೆಗೆ ಸಹಿತ ತಾವು ಈ ಸ್ಮಾರ್ಟ್ ಕಾರ್ಡ್ ಇಲ್ಲದೆ ಬಸ್ನಲ್ಲಿ ಪ್ರಯಾಣಿಸಬಹುದು ಅಂತ ಈಗಾಗಲೇ BMTCU ಅಧಿಕಾರಿಗಳು ಸ್ಪಷ್ಟನೆ ಪಡಿಸಿದ್ದಾರೆ. ಆದರೂ ಸಹಿತ ವಿದ್ಯಾರ್ಥಿಗಳು ಈ ನೂಕು ನುಗ್ಗಲು ಮಾಡ್ತಿರುವುದು ಯಾಕೋ ವಿದ್ಯಾರ್ಥಿಗಳ ಆತಂಕ ಇದೆ ಅಂತ ನಮಗೆ ಅನಿಸಿರೋದ್ರಿಂದ ಈ ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾವುದೇ ರೀತಿಯಲ್ಲಿ ಆತಂಕವನ್ನು ಪಡೆಯುವ ಅವಶ್ಯಕತೆ ಇಲ್ಲ. ಈ ಹೊಸದಾಗಿ ಏನು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ಸ್ಮಾರ್ಟ್ ಕಾರ್ಡ್ ಬಸ್ ಪಾಸು, ಅದರಲ್ಲಿ ತಾವು ತಮಗೆ ಬೇಕಾದ ದಿನಾಂಕವನ್ನು, ಬೇಕಾದ ಸಮಯವನ್ನು ಆಯ್ದುಕೊಂಡು ಯಾವ ಮೆಜೆಸ್ಟಿಕಲ್ಲಿ ಹೋಗ್ತಿರೋ ಅಥವಾ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಏನು ಕರಿತೀವಿ ಅಲ್ಲಿಗೆ ಹೋಗ್ತಿರೋ ಅಥವಾ ಶಾಂತಿನಗರ ಬಸ್ ನಿಲ್ದಾಣಕ್ಕೆ ಹೋಗ್ತಿರೋ, ಆ ಎರಡೂ ಸ್ಥಳವನ್ನು ತಾವು ಆಯ್ಕೆ ಮಾಡಿಕೊಂಡು ಆ ಅವಧಿಯಲ್ಲಿ ಹೋದರೆ ನಮಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ನಾವು ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲದೆ ನೇರವಾಗಿ ಹೋದರೆ ಭಾಳ ತೊಂದರೆ ಆಗುತ್ತೆ ಅಂತ ತಿಳಿಸ್ತಾ ನಾವು ರಿಪೀಟೆಡ್ ಆಗಿ ಇಲ್ಲಿ ಹೇಳುವುದೇನೆಂದರೆ ವಿದ್ಯಾರ್ಥಿಗಳಾಗಲಿ ಪಾಲಕರಾಗಲಿ ಯಾವುದೇ ಆತಂಕವನ್ನು ಪಡೆಯುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿ ಏನು ರಿಯಾಯಿತಿ ವಿದ್ಯಾರ್ಥಿಗಳ ಪಾಸು ಸಿಕ್ಕೇ ಸಿಗುತ್ತೆ. ಒಂದೊಳ್ಳೆ ಈ ತಿಂಗಳ ಅಂತ್ಯದಲ್ಲಿ ಅದು ಸಿಗದೇ ಇದ್ದರೆ ಇಲಾಖೆಯು BMTCU ಖಂಡಿತವಾಗಿ ಮತ್ತೊಂದು ತಿಂಗಳ ಕಾಲ ಅದನ್ನು ಎಕ್ಸ್ಟೆಂಡ್ ಮಾಡಬಹುದು. ಆ ನಿರ್ಣಯವನ್ನು ಈ ತಿಂಗಳ ಅಂತ್ಯದಲ್ಲಿ ಅದು ಸಹಜವಾಗಿ ಇಲಾಖೆ ತೆಗೆದುಕೊಳ್ಳುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ನೇರವಾಗಿ BMTC ಕಚೇರಿಗೆ ಹೋಗದೆ ತಾವು ಏನು ಮೊದಲು ಮೆಸೇಜನ್ನು ತಾವು ಪಡೆದುಕೊಂಡಿದ್ರಿ, ಮೊದಲು BMTCU ಹೋಗಬೇಕಾದ್ರೆ ತಮ್ಮ ಎನ್ರೋಲ್ಮೆಂಟ್ ನಂಬರ್ ಮುಖಾಂತರ ಅಪಾಯಿಂಟ್ಮೆಂಟ್ ಡೇಟನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ, ಅಪಾಯಿಂಟ್ಮೆಂಟ್ ಟೈಮನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕಾಗಿ ಇಲಾಖೆಯು ಸ್ಪಷ್ಟನೆ ಸಹಿತ ನೀಡಿದೆ. ಆ ಅಪಾಯಿಂಟ್ಮೆಂಟ್ ಇದ್ದವರು ಆವತ್ತಿನ ದಿವಸ ನೇರವಾಗಿ ಶಾಂತಿನಗರ ಬಸ್ ನಿಲ್ದಾಣ ಆಗಲಿ ಅಥವಾ ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್ ಆಗಲಿ ಹೋಗಿ ಅಲ್ಲಿ ಪಾಸನ್ನು ಪಡೆಯಬಹುದು. ಇದಕ್ಕೆ ನೂಕು ನುಗ್ಗಲು ಅದ ಅವಶ್ಯಕತೆ ಇಲ್ಲ, ಹೆದರುವ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಯಾವುದೇ ಆತಂಕವನ್ನು ಪಡೆಯುವ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಸಹಿತ ಪಾಸು ದೊರೆಯುವ ಹಾಗೆ BMTCU ನೋಡಿಕೊಳ್ಳುತ್ತೆ ಅಂತ ಇಲ್ಲಿ ತಿಳಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸ್ನೇಹಿತರೆ.
BMTC ಬಸ್ ನಿಲ್ದಾಣ ಮೆಜೆಸ್ಟಿಕ್ದಲ್ಲಿ ಏನು ವಿದ್ಯಾರ್ಥಿಗಳು ಪಾಸ್ಗಾಗಿ ಆಗಮಿಸ್ತಾ ಇದ್ದಾರೆ, ಅವರಿಗೆ ಯಾವುದೇ ತೆರನಂಥ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಇಲ್ಲಿನ DTO ಆದಂಥ ಜಯಪಾಲ್ ಮತ್ತು ಸಿಬ್ಬಂದಿ ವರ್ಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅವರಿಗೆ ಕೂಡಲಿಕ್ಕೆ ನೀರಾಗಿರ್ಬೋದು, ಕೂಡಲಿಕ್ಕೆ ಚೇರ್ ಆಗಿರ್ಬೋದು, ಹೀಗೆ ಹೆಚ್ಚಿನ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಈ ಅಧಿಕಾರಿಗಳು ತೆಗೆದುಕೊಂಡಂಥ ಕ್ರಮಗಳು ಬಹಳ ಅಭಿನಂದನಾರ್ಹ ಅಂತ ಹೇಳ್ಬೋದು. BMTC ಪಾಸ್ಗೋಸ್ಕರ ಬಂದಿರೋದು ಲೈನ್ ಅಪಾಯಿಂಟ್ಮೆಂಟ್ ತಗೊಬೇಕು, ಅದಕ್ಕೆ ಲೈನ್. ಎಷ್ಟು ಗಂಟೆಗೆ ಬಂದಿಯಾ ನೀನು? ನಾನೀಗ 9:30 ಬಂದೆ. ನಿನ್ನ ಅಪಾಯಿಂಟ್ಮೆಂಟ್ ಯಾವಾಗ ಇದೆ? 9:00 ಇದೆ. ನಿಂಗೇನು ತೊಂದರೆ ಆಗಿಲ್ವಾ? ವಿದ್ಯಾರ್ಥಿಗಳು ಈ ಮೊದಲು ತೆಗೆದುಕೊಂಡಂತ ಸಮಯ ನಿಗದಿ ವೇಳೆಯಲ್ಲಿ ಹೋಗದೇ ಇದ್ರೆ ಮತ್ತೊಂದು ಸಲ
ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಹೋಗುವ ಸೌಲಭ್ಯವನ್ನು BMTC ಆನ್ಲೈನ್ನಲ್ಲಿ ಒದಗಿಸಿದೆ. ಎಷ್ಟು ಬಾರಿಯಾದರೂ ಸಮಯವನ್ನು ನಿಗದಿ ಮಾಡಿಕೊಂಡು BMTC ಕಚೇರಿಗೆ ಪಾಸ್ ಪಡೆಯುವುದಕ್ಕಾಗಿ ಹೋಗಬಹುದು. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲದೆ, ಯಾವುದೇ ಸಮಯ ನಿಗದಿ ಇಲ್ಲದೆ ಅಲ್ಲಿಗೆ ಹೋದರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ನಾವು ಈ ಸಮಯದಲ್ಲಿ ತಿಳಿಸ್ತಾ ತಾವೇನು ನೋಡ್ತಾ ಇದ್ರಿ. ಇದೇ ಕಾರಣಕ್ಕಾಗಿ ಇಲ್ಲಿ ನೂಕು ನುಗ್ಗಲು ಗಲಾಟೆ ಕಂಡು ಬರ್ತಾ ಇದೆ. ಅದರಿಂದ ವಿದ್ಯಾರ್ಥಿಗಳು ಈ ಮೊದಲು ಸಮಯನ ನಿಗದಿ ಮಾಡಿಕೊಂಡಿದ್ದರೂ ಆ ಸಮಯದಲ್ಲಿ ತಾವು ಹೋಗದೇ ಇದ್ದರೆ ಮತ್ತೊಂದು ಸಲ ಸಮಯವನ್ನು ನಿಗದಿ ಮಾಡಿಕೊಂಡು ಅಪಾಯಿಂಟ್ಮೆಂಟನ್ನು ಮಾಡಿಕೊಂಡು ಹೋಗುವುದು ಅವಶ್ಯವಾಗಿದೆ ಸ್ನೇಹಿತರೆ. ಅದರಂತೆ ಈ BMTC ಅಧಿಕಾರಿಗಳು ಸಹಿತ ನಿರಂತರವಾಗಿ ವಿದ್ಯಾರ್ಥಿಗಳ ಪಾಸನ್ನು ಕೊಡುವುದಕ್ಕಾಗಿ ಶ್ರಮ ಪಡುತ್ತಿದ್ದು ಯಾವುದೇ ಬಿಡುವನ್ನು ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಅವರು ಕೆಲಸದಲ್ಲಿ ನಿರತರಾಗಿರುವುದು ಕಂಡು ಬಂತು. ಅದರಿಂದ ವಿದ್ಯಾರ್ಥಿಗಳಿಗೆ ನಾವು ರಿಪೀಟೆಡ್ ಆಗಿ ಹೇಳುವುದೇನೆಂದರೆ ಯಾವುದೇ ಸಮಯ ನಿಗದಿ ಮಾಡಿಕೊಳ್ಳದೆ BMTC ಪಾಸನ್ನು ಪಡೆದುಕೊಳ್ಳು ಹೋಗಬಾರ್ದು. ಸಮಯ ನಿಗದಿ ಮಾಡಿಕೊಂಡು ಹೋದರೆ ಅವರಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತು ಬೇಗನೆ ಪಾಸು ಅವರಿಗೆ ದೊರೆಯುತ್ತೆ ಅಂತ ಈ ಸಂದರ್ಭ ತಿಳಿಸ್ತಾ ಈ ಮೆಜೆಸ್ಟಿಕ್ದಲ್ಲಿ ಯಾವ್ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳು ಈ ಪಾಸನ್ನು ಪಡೆಯೋದಕ್ಕಾಗಿ ತೊಡಗಿದ್ರು, ಪರದಾಡ್ತಿದ್ರು, ಅಧಿಕಾರಿಗಳು ಹೇಗೆ ಅವರನ್ನು ಕಂಟ್ರೋಲ್ ಮಾಡ್ತಿದ್ರು ಅನ್ನೋ ದೃಶ್ಯವನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. BMTC ವಿದ್ಯಾರ್ಥಿ ಪಾಸ್ಗಾಗಿ ಏನು ಮೆಜೆಸ್ಟಿಕ್ ಅಥವಾ ಶಾಂತಿನಗರ ಬಸ್ ನಿಲ್ದಾಣಕ್ಕೆ ತಾವು ವಿದ್ಯಾರ್ಥಿಗಳು ಹೋಗ್ತೀರಿ, ತಾವು ಹೋಗುವ ಕಾಲಕ್ಕೆ ಅಕ್ನಾಲ್ಮೆಂಟನ್ನು ಮರೆಯದೇ ತೆಗೆದುಕೊಂಡು ಹೋಗಬೇಕು. ಅದರ ಸಂಗಡ ಒಂದು ಮುಖ್ಯವಾದ ಅಂಶ ಏನೆಂದರೆ ನೀವು ಅಪಾಯಿಂಟ್ಮೆಂಟ್ ಟೈಮ್ ಮತ್ತು ಡೇಟ್ ಇರುವ ಮಾಹಿತಿಯನ್ನು ಸಹಿತ ನಿಮ್ಮ ಸಂಗಡ ತೆಗೆದುಕೊಂಡು ಹೋಗ್ಬೋದು. ಅದು ಮೊಬೈಲಲ್ಲಿ ತೋರಿಸ್ಬೋದು ಅಥವಾ ಪ್ರಿಂಟೆಡನ್ನು ತೋರಿಸ್ಬೋದು. ಒಂದು ವೇಳೆ ಈ ಅಕ್ನಾಲ್ಮೆಂಟಲ್ಲಿ ಯಾವುದೇ ಮಿಸ್ಟೇಕ್ ಅಥವಾ ತೊಂದರೆ ಇದ್ದರೆ ನೀವು ಅಲ್ಲಿ ಸರದಿಯಲ್ಲಿ ನಿಲ್ಲದೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು. ನಿಮ್ಮ ಅಕ್ನಾಲ್ಮೆಂಟಲ್ಲಿ ಯಾವುದೇ ತೊಂದರೆ ಇಲ್ಲದರೆ ನಿಮ್ಮನ್ನು ಸರದಿಯಲ್ಲಿ ನಿಂತು ಆ ಟೈಮಲ್ಲಿ ನಿಮ್ಮನ್ನು ಒಳಗಡೆ ಬಿಡಲಾಗುತ್ತೆ. ಅಲ್ಲಿ ಮೊದಲೇ ಹಂತದಲ್ಲಿ ಅಕ್ನಾಲ್ಜ್ಮೆಂಟ್ ಅನ್ನು ಚೆಕ್ ಮಾಡಿ ಪಾಸ್ಗೆ ಸಂಬಂಧಪಟ್ಟಂಥ ಅಮೌಂಟನ್ನು ಪಡೆದು ನಿಮ್ಮನ್ನು ಮತ್ತೊಂದು ಹಂತಕ್ಕೆ ಕಳಿಸ್ಕೊಡ್ಲಾಗುತ್ತೆ ಸ್ನೇಹಿತರೆ. ಏನು ಕಳೆದ ಬಾರಿ ಸ್ಮಾರ್ಟ್ ಕಾರ್ಡನ್ನು ಏನು ಆಕ್ಸಿಸ್ ಬ್ಯಾಂಕ್ ಸ್ಮಾರ್ಟ್ ಕಾರ್ಡ್ ಅನ್ನು ಏನು ಇಶ್ಯೂ ಮಾಡಿದ್ರು ಅದೇ ಥರ ಈ ಬಾರಿಯೂ ಸಹಿತ ಈ ಸಂದರ್ಭದಲ್ಲಿ ಸ್ಮಾರ್ಟ್ ಕಾರ್ಡನ್ನು ನಿಮ್ಮ ಫೋಟೋ ತೆಗೆದು ಅಲ್ಲೇ BMTC ಕಚೇರಿಯಲ್ಲಿ ಮೆಜೆಸ್ಟಿಕ್ ಅಥವಾ ಶಾಂತಿನಗರದಲ್ಲಿ ಕೊಡಲಾಗುತ್ತೆ. ಸೊ ಆದ್ದರಿಂದ ನೀವು BMTC ಮೆಜೆಸ್ಟಿಕ್ ಅಥವಾ ಶಾಂತಿನಗರದಲ್ಲಿ ಹೋದಾಗ ಮೊದಲು ಸರತಿ ಸಾಲಿಗೆ ನಿಲ್ಲುವಕ್ಕಿಂತ ಮೊದಲು ನಿಮ್ಮ ಅಕ್ನಾಲ್ಜ್ಮೆಂಟಲ್ಲಿ ಸರಿಯಾಗಿದೆಯಾ, ಯಾವುದೇ ತೊಂದರೆ ಇಲ್ಲದೇ ಇದ್ದರೆ ನೀವು ಸರದಿಯಲ್ಲಿ ನಿಲ್ಲಬಹುದು. ಒಂದು ವೇಳೆ ಯಾವುದೇ ಅದರಲ್ಲಿ ತೊಂದರೆ ಮಿಸ್ಟೇಕ್ ಕರೆಕ್ಷನ್ ಇದ್ದರೆ ಕೂಡಲೇ ಅಧಿಕಾರಿನ ಸಂಪರ್ಕಿಸಿ ಅದರ ಸಲುವಾಗಿ ಬೇರೆ ಕೌಂಟರನ್ನು ಅಲ್ಲಿ ತರಲಾಗಿದೆ, ಅಲ್ಲಿ ನಿಮ್ಮ ಇದ್ದಂಥ ತೊಂದರೆಯನ್ನು ಮಿಸ್ಟೇಕನ್ನು ಸರಿಪಡಿಸಿ ನಿಮ್ಮ ಪಾಸನ್ನು ಇಶ್ಯೂ ಮಾಡಲು ಕ್ರಮ ತೆಗೆದುಕೊಳ್ಳುತ್ತೆ. BMTC ವಿದ್ಯಾರ್ಥಿಗಳ ಪಾಸ್ಗೆ ಸಂಬಂಧಪಟ್ಟಂತೆ DTO ಆದಂಥ ಶ್ರೀಮತಿ ಪ್ರತಿಮಾ ಅವರನ್ನು ನಾವು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ. ಹಾಂ ಮೇಡಮ್, ನಮಸ್ತೆ. ನಮಸ್ತೆ, ನಾನು ಪ್ರಭು ಆದಂಥ ಬೆಳಗಿನ ಕಿರಣ TVಯಿಂದ ಮೇಡಮ್. ಗೊತ್ತಾಯ್ತು, ತಮ್ಮನ್ನು ಭೇಟಿ ಆಗಿದ್ನಲ್ಲ. ಗೊತ್ತಾಯ್ತು. ನಿನ್ನೆ ಮೆಜೆಸ್ಟಿಕ್ ಹೋಗಿದ್ದೆ, ಅಲ್ಲಿ ನಮ್ಮ ಇವ್ರನ್ನ ಭೇಟಿ ಆಗಿದೆ, DTO ಅವ್ರನ್ನೆಲ್ಲ. ಭಾಳ ರಶ್ ಇತ್ತು, ಹೇಳಿದ್ರು ಈ ತರ ಅನ್ ಅಪಾಯಿಂಟ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳು ಬಂದಿದಾರ ಅಂತೇಳಿ.
ಆಮೇಲೆ ಈಗ ವಿದ್ಯಾರ್ಥಿಗಳು ಹೋಗ್ಬೇಕು ಬೇರೆ ಹೋದ್ರೆ ಕೊಡ್ತಾರಾ ಮೇಡಮ್ ಬೇರೆ ಪಾಲಕರು ಹೋದ್ರೆ? ಹೌದಾ, ಯಾಕೆ ಅದೇ ಅದೊಂದು ಆಪ್ಷನ್ ಯಾಕೆ ಮಾಡಿಲ್ಲ ಪಾಲಕರು ಹೋದ್ರೆ ಕೊಡುವಂಗ? ಅಲ್ಲ ಅಲ್ಲಿ ಫೋಟೋ ತೆಗಿತಾರಲ್ಲ ಸ್ಟೂಡೆಂಟ್ಸ್, ತಾನೇ ಫೋಟೋ ತೆಗಿಬೇಕಾಗಿರೋದು. ಓ, ಅಲ್ಲಿ ಫೋಟೋ ತೆಗಿತೀರಾ ನೀವು ಅಲ್ಲೇ? ಹೌದು. ನಿಮ್ಮ ಮೊದ್ಲಾಗಿ ಅಪ್ಲೋಡ್ ಮಾಡಿದ್ದು ಹೋತ ಅದು ಅಪ್ಲೋಡ್ ಯಾವುದು ಕರೆಕ್ಟ್ ಆಗಿ ಸುಮಾರು ಎಲ್ಲ ಮಾಡಿದ್ರೆ ಅದಕ್ಕೆ ಫೋಟೋ ತೆಗೆದು ಕೊಡೋದು. ಹೌದಾ? ಓಕೆ ಓಕೆ. ಆಮೇಲೆ ಇನ್ನೊಂದು, ಈಗ ಬೇರೆಯವರಿಗೆ ವಿದ್ಯಾರ್ಥಿಗಳಿಗೆ ಬೇರೆ ಪಾಸ್ ಬಂದಿದೆ ಅಂತ, ಅವ್ರೇನ್ ಮಾಡ್ಬೇಕು ಮೇಡಮ್? ವಿದ್ಯಾರ್ಥಿಗಳಿಗೆ ಬೇರೆ ಪಾಸ್ ಯಾವ ತರ ಹೋಗಿದೆ ಈಗ? ಈಗ ಯಾರು ಯಾರಿಗೆ ಬರ್ಬೇಕಾಯ್ತು ವಿದ್ಯಾರ್ಥಿ ಪಾಸು, ಬೇರೆ ವಿದ್ಯಾರ್ಥಿ ಪಾಸ್ ಅವ್ರಿಗೆ ಬಂದಿದೆ, ಅವ್ರೇನ್ ಮಾಡ್ಬೇಕಂತ? ಅವ್ರ ಏನ್ ಮಾಡ್ಬೇಕು ಅದ್ರ ತಂದು ಕೊಟ್ರೆ ಅದು ಏನ ಚೆಕ್ ಮಾಡ್ತೀವಿ ಅದ್ರದ್ದು ಏನಾಗಿದೆ ಏನು ಅಂತ ಚೆಕ್ ಮಾಡ್ಬೋದು, ನಾವು ಹೇಳ್ತೀವಿ. ಅಲ್ಲಲ್ಲ, ಈಗ ಬೇರೆ ಪಾಸ್ ಅವ್ನ ವಿದ್ಯಾರ್ಥಿ, ಆ ವಿದ್ಯಾರ್ಥಿ ಪಾಸ್ ಅಲ್ಲ, ಅದು ಬೇರೆಯವ್ರದ್ದ ಪಾಸ್ ಅವ್ರಿಗೆ ಬಂದಿದೆ. ಅದನ್ನೇ ಪಾಸ್ ತಗೊಂಡ್ ಬಂದ್ರೆ ವಿತ್ ಎನ್ವೆಲಪ್ ತಗೊಂಡ್ ಬಂದ್ರೆ ನಾವು ಚೆಕ್ ಮಾಡಿ ಏನಾಗಿದೆ ಅಂತ ನಾವ್ ಅದನ್ನ ನೋಡ್ತೀವಿ. ಅದಕ್ಕೆ ನೋಡಾದ್ಮೇಲೆ ಅದು ಹೇಳಕ್ ಆಗೋದು, ಯಾಕಂದ್ರೆ ಅದು ಒಂದೊಂದು ಸಪ್ರೇಟ್ ಕೇಸ್ ಇರೋದ್ರಿಂದ ಅದು ಕೇಸ್ ವೈಸ್ ನಾವು ಹೇಳಕ್ ಸಾಧ್ಯ, ಜನರಲ್ ಆಗಿ ಹೇಳೋದಕ್ಕಾಗಲ್ಲ. ಕೇಸ್ ವೈಸ್ ನೋಡ್ಬೇಕು ಅದ್ರ ಏನಾಗಿದೆ. ಈಗ ಯಾರಿಗೆ ಕೊಡ್ಬೇಕಂತ ತಗೊಂಡ್ಬಂದು ಯಾರಿಗೆ ತೋರಿಸ್ಬೇಕು? ಕೆ ಬಿ ಎಸ್ ಅಲ್ಲಿ. ಅಲ್ಲ, ಈ ಮೆಜೆಸ್ಟಿಕ್ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು ಮೇಡಮ್? ಇನ್ಚಾರ್ಜ್ ಆಫೀಸರ್ ಇದಾರಲ್ಲ ಅಲ್ಲ, ಅವ್ರನ್ನ ನೋಡೋದಾಯ್ತು. ಹೌದಾ? ಅಲ್ಲ ಅಲ್ಲ, ಒಬ್ರು ಏನು ಹೇಳ್ತಿದ್ರು, ಕೆಲವು ಜನ ಆಲ್ರೆಡಿ ಕೊಟ್ಟಿದಾರಂತ ಅವ್ರಿಗೆ, ಆ ಪಾಸ್ಗಳನ್ನು ಅವ್ರಿಗೆ ಕೊಟ್ಟಿದಾರಂತ ಅವ್ರಿಗೆ, ಅವ್ರಿಗೆ ನಾವು ರಿಪ್ಲೇಸ್ ಮಾಡಕ್ಕ ಹೇಳಿದೀವಿ ಅಂತಂದ್ರೆ, ಕೆಲವು ಪಾಸ್ ತೋರಿಸಿದ್ರು ಅವರು, ಅದು ಅದನ್ನ ರಿಟರ್ನ್ ಮಾಡಿದಾರೆ ಕೆಲವು ವಿದ್ಯಾರ್ಥಿಗಳಂತ ಹೇಳಿ. ಆಮೇಲೆ ಕರೆಕ್ಷನ್ ಇದ್ರೆ ಎಲ್ಲಿ ಮಾಡ್ತಾರೆ ಮೇಡಮ್? ಅಲ್ಲೇ ಮಾಡ್ತಾರೆ. ಹೌದಾ? ಆಮೇಲೆ ಈಗ ವಿದ್ಯಾರ್ಥಿಗಳು ಅಪಾಯಿಂಟ್ಮೆಂಟ್ ತಗೊಂಡ ದಿವಸ ಹೋಗೋದಿಲ್ಲ. ಅಲ್ಲ, ಈಗ ಮತ್ತೊಮ್ಮೆ ಶೆಡ್ಯೂಲ್ ಮಾಡಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ? ಮತ್ತೊಂದು ಶೆಡ್ಯೂಲ್ ಅಲ್ಲ, ಅವ್ರಿಗೆ ಮಾಮೂಲಿ ಒಂದ್ ಶೆಡ್ಯೂಲ್ ಕೊಡ್ತಾರೆ, ಮತ್ತೊಂದು ಯಾಕೆ ಕೊಡ್ತಾರೆ? ಒಂದ್ ಸ್ಟೂಡೆಂಟ್ ಒಂದ್ ಪಾಸ್ ಒಂದ್ ಶೆಡ್ಯೂಲರ್ ಅಲ್ವಾ? ಅಲ್ಲ, ಅವತ್ತು ಅವ್ರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಮಾಡ್ಕೋಬಹುದು, ಮಾಡ್ಕೋಬಹುದಾ? ಹೌದು. ಈಗ ಆತರ ಎಷ್ಟ್ ಸಲ ಮಾಡ್ಕೋಬಹುದು ಮೇಡಮ್? ಅದು ಎಷ್ಟ್ ಸಲ ಮಾಡ್ಬೋದು? ಆತರ ನಾವೇನ್ ಲಿಮಿಟ್ ಇಟ್ಟಿಲ್ಲ, ಯೂಶುವಲ್ ಆಗಿ ಎಲ್ಲ ಬರ್ತಾ ಇದಾರೆ, ಆತರ ಇದಾಗಲ್ಲ. ಅಲ್ಲಿ ನಾನು ಮಾಡ್ಕೋಬಹುದು, ನಾವೇನ್ ಆತರ ಒಂದ್ಸಲ ನಾವೇನು ಶೆಡ್ಯೂಲ್ ಚೇಂಜ್ ಮಾಡ್ಕೋಬಹುದು. ಯಾಕಂದ್ರೆ ನೀನು ವಿದ್ಯಾರ್ಥಿಗಳು ಆ ಥರ ವಿದ್ಯಾರ್ಥಿಗಳು ಇದ್ರು, ಸಾಕಷ್ಟು ಜನ ತಗೊಂಡವರು ಆ ದಿವಸ ಹೋಗಿಲ್ಲ ಅಂತೇಳಿ ನಿನ್ನೆ ಬಂದ್ಬಿಟ್ಟಿದಾರ. ಹೌದಾ? ಈ ಮಂತ್ ಲಾಸ್ಟ್ ತನಕ ಐತೆ, ಇನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಮೇಡಮ್? ಅದು ಎಂಡಲ್ಲಿ ನಾವು ಡಿಸಿಷನ್ ತಗೊಂತೀವಿ, ಎಷ್ಟು ಕಾರ್ಡ್ ಫಿಶ್ ಆಗಿದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಡಿಸಿಷನ್ ತಗೊಂತೀವಿ. ಯಾಕಂದ್ರೆ ಇನ್ನೂ ಭಾಳ ರಶ್ ಐತೆ, ಇನ್ನು ನೋಡ್ಕೊಂಡು ಡಿಸಿಷನ್ ತಗೊಂತೀವಿ. ಒಂದ್ ದಿನಕ್ಕೆ ಎಷ್ಟೆಷ್ಟು ಕಾರ್ಡ್ ಇಶ್ಯೂ ಮಾಡ್ತಾ ಇದ್ರಿ ಎರಡು ಕಡೆ? ಎಲ್ಲ ಆಗ್ತದೆ 8-10,000 ಆಗುತ್ತೆ. ಹೌದಾ? ಎರಡು ಸೇರಿ ಅದನ್ನ ಇನ್ನು 5,000 ವಿದ್ಯಾರ್ಥಿಗಳು ಅದರಂತ ಹೇಳ್ತಾ ಇದ್ರು. ಬೈಕ್ ರಶ್ ಇತ್ತು. ಬಟ್ ನೀವು ಆನ್ಲೈನಲ್ಲಿ ಏನು ತೊಂದರೆ ಇಲ್ಲ ಮೇಡಮ್? ಅಲ್ಲ, ಸರಿ ಮೇಡಮ್. ಹಾಗಲ್ಲ, ಓಕೆ, ತುಂಬ ತ್ಯಾಂಕ್ಸ್. ಮತ್ತೆ ಒಂದು ವೇಳೆ ಅಂಚೆ ಮೂಲಕ ಬಂದಂಥ ನಿಮ್ಮ ವಿದ್ಯಾರ್ಥಿ ರಿಯಾಯಿತಿ ಪಾಸು ಅದು ನಿಮ್ಮದೇ ಆಗಿರದಿದ್ದರೆ, ಅದು ಬೇರೆ ವಿದ್ಯಾರ್ಥಿಯ ಪಾಸ್ ಆಗಿದ್ದರೆ, ಈ ಕೂಡಲೇ ತಾವು BMTC ಮೆಜೆಸ್ಟಿಕ್ ಅಥವಾ ಶಾಂತಿನಗರ BMTC ಅಧಿಕಾರಿಗಳನ್ನು ಕೂಡಲೇ ಸಂಪರ್ಕ ಮಾಡಬೇಕು. ಅವರಿಗೆ ನಿಮಗೆ ಬಂದಂಥ ಬೇರೆ ವಿದ್ಯಾರ್ಥಿಯ ಪಾಸನ್ನು ಅವರಿಗೆ ಮರಳಿ ನೀಡಿ ಒಂದು ಮನವಿ ಪತ್ರದೊಂದಿಗೆ ಕೊಟ್ಟು ಸ್ವೀಕೃತಿ ಇಸ್ಕೊಂಡು, ನಂತರ ಅವರು BMTC ಅಧಿಕಾರಿಗಳು ನಿಮ್ಮದೇ ಆದ ಪಾಸನ್ನು ನೀಡಲು ಕ್ರಮ ತೆಗೆದುಕೊಳ್ತಾರೆ. BMTC ಪಾಸಿಗಾಗಿ ವಿದ್ಯಾರ್ಥಿಗಳು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿ, ಹೊಸ ಹೊಸ ವಿಷಯಗಳಿಗೆ ವಿನೂತನ ಸಂಗತಿಗಳಿಗೆ ಬೆಳಗಿನ ಕಿರಣ TV ಸದಾ ನೋಡ್ತಾ ಇರಿ. ಈ ಕೂಡಲೇ ತಾವು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ವಂದನೆಗಳು.
ತೆಗೀರಿ. ಆನ್ಲೈನ್ ಇಂಪ್ಲಿಮೆಂಟೇಷನ್ ಫಸ್ಟ್ ತೆಗೆದು ಮೊದಲಿದ್ದಿದ್ದೆ ಎಷ್ಟೋ ಬೆಸ್ಟ್. ಇವಾಗ ನೋಡಿ ಆನ್ಲೈನ್ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ಕೊತಾರೆ, ಪೇಮೆಂಟ್ ಮಾಡೋಕೆ ಎಷ್ಟು ದಿನ, ಇನ್ಸ್ಟೆಂಟ್ ಆಗಿನೇ ಪೇಮೆಂಟ್ ಆದ್ರೂ ಕಾಸ್ಟ್ ತಗೊಳ್ಳೋಕೆ ಎಷ್ಟು ದಿನ ಬೇಕಾಗ್ತಾ ಇದೆ. ಇದು ಮೂರನೇ ಸತಿ ಆಕ್ಚುಲಿ ಬರ್ತಾ ಇರೋದು. ಸೊ ಈ ಸಿಸ್ಟಮೇ ಬೇಡ ಆಕ್ಚುಲಿ. ಎಲ್ಲ ಡಿಪೋನಲ್ಲಿ ಇವಾಗ ಎರಡೇ ಡಿಪೋನಲ್ಲಿ ಇರೋದು, ಮೆಜೆಸ್ಟಿಕ್ಕು ಒಂದು ಶಾಂತಿನಗರ್. ಎಲ್ಲ ಡಿಪೋನಲ್ಲೂ ಮಾಡಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಟ್ರಾವೆಲಿಂಗ್ ವೈಸ್ ಅವ್ರು ಏನು ಮಾಡಬೇಕು, ದೂರ ಇರೋರೆಲ್ಲ ಏನು ಮಾಡಬೇಕು, ಈ ಸಿಸ್ಟಮ್ನ ಫಸ್ಟು ತೆಗಿಬೇಕು, ಆನ್ಲೈನ್ ಸಿಸ್ಟಮ್ನ ತೆಗಿಬೇಕು ಫಸ್ಟ್.